ಗದಗ ಜಿಲ್ಲಾ ಆತ್ಮಯೋಜನೆಯ ಯಶೋಗಾಥೆಗಳು. ನರಗುಂದ ತಾಲೂಕಿನ ಯಶೋಗಾಥೆ. ಶ್ರೀ ನಾಗನಗೌಡ ಯಲ್ಲಪ್ಪಗೌಡ ಕಗದಾಳ, ಖಾನಾಪುರ, ತಾಲೂಕು ನರಗುಂದ. ಸದರಿ ರೈತರು ಸಣ್ಣ ಹಿಡುವಳಿದಾರರಾಗಿದ್ದು ತಮ್ಮ 2 ಎಕರೆ ಜಮೀನಿನಲ್ಲಿ ಕೃಷಿ ಹೊಂಡದ ನೀರನ್ನು ಬಳಸಿ ಸಾವಯವ ವಿಧಾನದಲ್ಲಿ 200 ಪೇರಲ, 150 ನುಗ್ಗೆ ಹಾಗೂ 300 ಶ್ರೀಗಂಧದ ಮರಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ. ಪೇರಲದ ಗಿಡಗಳ ನಡುವೆ ಅಂತರ ಬೆಳೆಯಾಗಿ ಕೊತ್ತಂಬರಿ, ಈರುಳ್ಳಿ, ಕಡಲೆ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಸರ್, ನನ್ನ ಹೆಸರು ನಾಗನೋಡ ಯಲ್ಲಪ್ಪಗೌಡ ಕಗದಾಳ ಅಂತ ಹೇಳ್ರಿ. ನರಗುಂದ ತಾಲೂಕು ಖಾನಾಪುರ ಗ್ರಾಮ ರೀ. ಮುಂದೆ ಹೊಲ ಇರೋದು ರೆಡ್ಡೆ ರೌಂಡ್ ರದ್ನೊಳಗೆ. ಮತ್ತು ನಾವು ಇದ್ರೊಳಗೆ ತೋಟಗಾರಿಕೆ ಇಲಾಖೆಯಿಂದ ಪೇರು ಸಸಿ ತೊಗೊಂಡಿದ್ದೀವಿ ರೀ. ಆಮೇಲೆ ನುಗ್ಗಿ ತೊಗೊಂಡಿವಿ. ಅರಣ್ಯ ಕೃಷಿಯಾಗಿ ಶ್ರೀಗಂಧ ಬೆಳೆದಿದ್ದೀವಿ ರೀ. ಒಂದು 200 ಪೇರು ಮಾಡಿದ್ದೀನಿ ಸರ್. ನಾನು 200 ಒಳಗೆ ಒಂದು 10 ಅಡ್ಡ ತೆಗಿದ್ದಾರೆ. 180 ನನಗೆ ನಿಖ್ಯಾಗಿ ಫಲ ಕೊಡೋದ್ರಿ. ಅದು 1 ಎಕರೆ ಪೇರು ಮಾಡೀವಿ ರೀ. ಒಟ್ಟ ನಮ್ಮದು ಹೊಲ ಇರೋದು 337 ರೀ. ಅದರೊಳಗೆ 1 ಎಕರೆ ಪೇರು ಮಾಡೀವಿ ರೀ. ಅದರೊಳಗೆ ಇಂಟರ್ ಕ್ರಾಪ್ ಆಗಿ ಶ್ರೀಗಂಧ ಬೆಳಿತೀವಿ ರೀ. ನಡು ನೀರುಳ್ಳಿ ಹಾಕ್ತೀವಿ ರೀ. ಆಮೇಲೆ ಇದನ್ನು ಬೇಸಿಗೆದು ಶೇಂಗಾ ಬೆಳ್ಕೋತೀವಿ. ಅಷ್ಟು ಸಾವಯವನ ಮಾಡ್ತೀವಿ ರೀ ನಾವು. ಆರ್ಗ್ಯಾನಿಕ್ ರೀ. ಅಂದ್ರೆ ನಾವು ಈ ವಿಷಮುಕ್ತ ಪದಾರ್ಥ ತಯಾರು ಮಾಡೋದೇ ನಮ್ಮ ಉದ್ದೇಶ ಆಗೈತೆ ರೀ. ಇದರೊಳಗಿಂದ ಏನಾರು ಮಾಡ್ಬೇಕು ಅನ್ನೋಂಥ ಉದ್ದೇಶ ನಮ್ಮದು ರೀ. ಎಲ್ಲರೂ ಬೆಳೆ ಮಾಡೋದು ನಾವು ಮಾಡಿದ್ರೆ ಉಪಯೋಗ ಅಲ್ಲ ಅಂತೇಳಂದು ನಮ್ಮೂರೊಳಗೆ ನಮ್ಮದೊಂದು ಡಿಫ್ರೆಂಟ್ ರೀ. ಈಗ ಅದಕ್ಕೆ ಈಗ ಸರ್ಕಾರಿ ಗೊಬ್ಬರ ತೊಗೊಂಬರೋದು, ಸೂರ್ಯಪಾನ ಬೆಳೆದು, ಗೊಂಜಾಳ ಬೆಳೆದು ಬರೀ ಇವ ಆಗೈತೆ ರೀ. ನಮ್ಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ ರೀ ಮಲಪ್ರಭಾ ನದಿಯಿಂದ. ಒಂದು ಕೃಷಿ ಭಾಗ್ಯದೊಳಗೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ನರಗುಂದಿಂದ ಒಂದು ಕೃಷಿ ಭಾಗ್ಯದ ಇದನ್ನು ಹಾಕ್ಕೊಂಡಿವಿ ರೀ. ಅವ್ರ ಅನುದಾನದೊಳಗೆ ಹಾಕ್ಕೊಂಡು ಕಾಸ ಇದನ್ನ ತೋಟಗಾರಿಕೆ ಬೆಳೆ ಮಾಡಿದ್ರೆ ಹೆಂಗಾದಿತ್ತು ಅಂತೇಳಂದು ತೋಟಗಾರಿಕೆ ಬೆಳಕೆ ಮಾಡಿದ್ದೀವಿ ರೀ. ಇದನ್ನು ನಾವು ಶ್ರೀಗಂಧ ಆಯ್ಕೆ ಮಾಡ್ಕೊಂಡಿದ್ವಿ. ಅದಕ್ಕೆ ಆಶ್ರಯ ಸಸಿಯಾಗಿ ನಾವು ಪೇರು ಬೇಸಾಯ ಮಾಡ್ಕೊಂಡಿವಿ ರೀ. ಪೇರು ಬೇಸಾಯ ಮಾಡ್ಕೊಂಡಿದ್ರೆ ಈಗ ನನಗೆ ಇದು ಆಗಸ್ಟ್ 15ಕ್ಕೆ 3 ವರ್ಷ ಆಯ್ತು ರೀ. ಇದು ಈಗ ಒಂದೇ ಬೆಳೆ ನನಗೆ ಆವಾಗ ಒಂದು 20,000 ರೂಪಾಯಿದಂತೂ ನಾನು ಸ್ವಂತ ಮಾರ್ಕೆಟ್ ರೀ. ಇವಾಗಾದರೂ ಸ್ವಂತ ಮಾರ್ಕೆಟ್. ಈಗ ಲಾಕ್ಡೌನ್ಯಾಗ ಈಗ ಹೋದ ಸಲ ನಾ ಕೊಣ್ಣೂರಿಗೆ ಹರಾಜಲ್ಲಿ ಹಾಕ್ತಿದ್ರಿ. ಒಂದು 80,000 ರೂಪಾಯಿದು ನನಗೆ ಪೇರು ಬಂದಿದೆ ರೀ. ಈ ಸಲ ಒಂದು 50,000 ರೂಪಾಯಿದು ಇವಾಗ ಲಾಕ್ಡೌನ್ಯಾಗ 50,000 ರೂಪಾಯಿದು ಮಾಡ್ಕೊಂಡಿದ್ದೀನಿ ರೀ. ಒಂದು 40,000 ರೂಪಾಯಿ ನುಗ್ಗಿ ಆಗಿದೆ ರೀ. 150 ಗಿಡ ಆಯ್ತು ರೀ. ಒಂದು 40,000 ರೂಪಾಯಿ ನುಗ್ಗಿ ಕೈ ಮಾರಿದ್ದೀನಿ ರೀ. ಹೊಳ್ಳಿ ಇದಕ್ಕೆ ಇಂಟರ್ ಕ್ರಾಪ್ ಆಗಿ ಈಗ ಮತ್ತೆ ಹೊಳ್ಳಿ ಅದರೊಳಗೆ ನೀರುಳ್ಳಿ ಬೆಳೆದೀನಿ ರೀ. ಈಗ ಅದೇ ಐತಿ ರೀ ನೀರುಳ್ಳಿ ಈಗ ಪ್ರೆಸೆಂಟ್. ಇನ್ನು ಅದನ್ನು ನೀರುಳ್ಳಿ ತೆಗೆದು ಶೇಂಗಾ ಅದನ್ನು ಇದನ್ನು ಮಾಡ್ಕೋತೀವಿ ರೀ. ಆಮೇಲೆ ಒಂದು 300 ಇವು ರಕ್ತ ಈ 100 ರಕ್ತ ಚಂದನ ಐತ್ರಿ, 300 ಶ್ರೀಗಂಧ ಐತೆ ರೀ. ಆಮೇಲೆ ಒಂದು 4 ಆ್ಯಪಲ್ ಬಾರಿ ಐತೆ ರೀ, ಒಂದು 4 ಮಾವು, ಆಮೇಲೆ ಒಂದು 40 ಲಿಂಬು ಇದೆ ರೀ, ಒಂದು 40 ತೆಂಗಿನ ಮರ, ಆಮೇಲೆ ಸೀತಾಫಲ, ಆಮೇಲೆ ಹಲಸು, ಇವನ್ನೆಲ್ಲ ಬೆಳ್ಕೊಂಡಿದ್ರಿ ರೀ. ಒಂದು 30 ಸಾಗವಣಿ ಮಾಡ್ಕೊಂಡಿನಿ, ಅದು ಚೆನ್ನಾಗೈತೆ ರೀ. ಕೃಷಿ ಹೊಂಡದಿಂದನೇ ಮಾಡೀವಿ ರೀ. ಆಮೇಲೆ ಈ ಕೃಷಿ ಹೊಂಡ ನಮಗೆ ಬೇಸಿಗೆ ಟೈಮ್ದೊಳಗೆ ಬೆಣ್ಣೆ ಹಳದಿಂದ ನೀರು ಬರ್ತೈತಿ ರೀ. ರೆಡ್ಡೇರ್ ನಾಗನೂರು ಅವ್ರಿ, ಮುದಗೌಡ ಗದ್ದಿಗೌಡ ಅಂಥೇಳಿ ಅವ್ರದ್ದು ಪಂಪ್ಸೆಟ್ ನೀರು ನಾವು ತೊಗೋತೀವಿ ರೀ. ಹೀಗಾಗಿ ನೀರಿಂದ ಒಂದು ಅನುಕೂಲ ಆಗೈತೆ ರೀ ನನಗೆ. ನನ್ನ ಸ್ವಂತ ಬೋರ್ವೆಲ್ಕಿನ ಇದು ಒಂದು ಹೆಚ್ಚಿನ ಆದಾಯ ನನಗೆ ಇದರೊಳಗೆ ಬರ್ತೈತೆ ಅನ್ನೋ ನಿರೀಕ್ಷಣೆ ಆದೇನು ರೀ. ಜಮೀನಿನ ಸುತ್ತಲೂ ತೆಂಗಿನ ಗಿಡಗಳನ್ನು ಮತ್ತು ನಿಂಬೆ ಗಿಡಗಳನ್ನು ಬೆಳೆಸಿ ಕೃಷಿ ಹೊಂಡದ ಬದುವಿನ ಒಳಗೆ ಮತ್ತು ಹೊರಗಡೆ ಮೇವಿನ ಬೆಳೆಯನ್ನು ಬೆಳೆಯುತ್ತಿದ್ದು ಇದರಿಂದ ಹಸು ಕರುಗಳಿಗೆ ನಿರಂತರ ಹಸಿವು ಮೇವು ಸಿಗುವುದರ ಜೊತೆಗೆ ಕೃಷಿ ಹೊಂಡದಲ್ಲಿ ಹೂಳು ತುಂಬುವುದಿಲ್ಲ ಹಾಗೂ ಬದುಗಳ ಸಂರಕ್ಷಣೆ ಆಗುತ್ತದೆ ಎಂಬುದನ್ನು ಮನಗಂಡಿದ್ದಾರೆ. ಇವರು ಜಮೀನಿನ ಸುತ್ತಲೂ 50 ತೆಂಗಿನ ಮರಗಳು ಮತ್ತು 50 ನಿಂಬೆ ಗಿಡಗಳನ್ನು ಬೆಳೆಸಿದ್ದಾರೆ. ಇವರು ಸಂಪೂರ್ಣ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ನಮ್ಗೆ ಆತ್ಮಯೋಜನೆ ಅಡಿಯಿಂದ ರೀ ನಮ್ಮನ್ನು ಹೈದರಾಬಾದ್ ಕರ್ಕೊಂಡೋಗಿದ್ದಾರೆ. ಹೈದರಾಬಾದ್ ಮಹಾರಾಷ್ಟ್ರ ಕರ್ಕೊಂಡೋಗಿದ್ದೀರಿ. ಮಹಾರಾಷ್ಟ್ರದಲ್ಲಿ ಇಲ್ಲಿ ರಾಹೂರಿ ರೌರಿ ಒಳಗೊಬ್ಬರು ಗದಿ ಮಾದರಿಯ ರೀ, ಅವರು ಗ್ರಾಮ ಪಂಚಾಯತಿಯವರು ಮಾದರಿಯ ಒಂದು ವ್ಯಕ್ತಿ ರೀ. ಆ ಊರೊಳಗೆ ಕಸ ಮುಕ್ತ ಮತ್ತು ಪ್ಲಾಸ್ಟಿಕ್ ಮುಕ್ತ ಒಳ್ಳೆಯ ಅಭಿವೃದ್ಧಿ ಕಾರ್ಯ ಅವ್ರದ್ದು. ಸಸಿ ನಡೆಸೋದ್ರ ಬಗ್ಗೆ ಊರವ್ರನ್ನ ಒಗ್ಗಟ್ಟುಕೊಂಡು ಸಸಿಗೆ ಅವರು ಕೆಲಸ ಬೇರೆ ಗುಳೆ ಹೋಗದಂಗೆ ತಮ್ಮೂರ ಒಳಗೆ ಕೆಲಸ ಕೊಟ್ಟು ಅಲ್ಲೆಲ್ಲ ಅನುಕೂಲ ಮಾಡಿಕೊಟ್ಟಾರ ರೀ. ಅದನ್ನು ನೋಡಿದ್ರು, ಅದು ನಮಗೆ ಭಾಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ರೀ. ಆನಂತರ ಅಲ್ಲಿಂದ ಬಾರಾಮತಿಗೆ ಬಂದಿವ್ರಿ ನಾವು.
ಬಾರಾಮತಿ ಕೆ ವಿ ಕೆ ಬಂದಾಗ ಅಲ್ಲಿ ಒಂದು ಸಸ್ಯಗಳು ನಾವನ್ನೆಲ್ಲ ನೋಡಿದ್ರೆ ನಾವು ಇನ್ನೂ ಏನೂ ಅಲ್ಲ ಇದ್ರೊಳಗೆ ಅನ್ನುವಂಥ ನಮ್ಮ ಮನಸ್ಸಿನೇ ಬಂತು ರೀ. ಭಾಳ ಅಂದ್ರೆ ಭಾಳ ಅಲ್ಲಿ ಸಸಿ ಬೆಳೆಸೋದು ಬಂತು, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಒಳ್ಳೊಳ್ಳೆ ಇದು ಇದ್ದದ್ದು ನಮಗೆ ನೋಡುವಂಥದ್ದಿತ್ತು ರೀ. ಎಲ್ಲ ತೋರ್ಸಿ ಅದ್ರ ಬಗ್ಗೆ ನಮಗೆ ಅನುಭವ ಮಾಡಿದ್ರು. ಹೊಳೆ ಬಂದು ಮತ್ತು ಇಲ್ಲಿ ನಮಗೆ ಆತ್ಮ ಯೋಜನೆ ಅಡಿ ಒಳಗೆ ತಾಲೂಕು ಮಟ್ಟ ಶ್ರೇಷ್ಠ ಕೃಷಿಕ ಪ್ರಶಸ್ತಿಗೆ ನಮಗೆ ಬಾಜಿನರಾದಿದ್ದು ನಾವು, ಅವರು ಆಯ್ಕೆ ಮಾಡಿದ್ರೆ. ಯಾಕಂದ್ರೆ ನಾವೊಂದು ಮಾಡಿದಂಥ ಒಂದು ಸ್ವಲ್ಪ ಅಲ್ಪ ಕೆಲಸ ನಮ್ಮದು, ನಮ್ಮದು ದೊಡ್ಡದಲ್ಲ, ಆ ಪ್ರಶಸ್ತಿಗೆ ಅರ್ಹ ಅಲ್ಲ ನಾವು. ಆದರೂ ನಮ್ಮನ್ನೊಂದು ಗುರುತ ಮಾಡಿದ್ರೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾತು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಾತು ಅವರು ಒಂದು ನಮ್ಮ ಮೇಲೆ ಏನೋ ಒಂದು ಮನೋಭಾವನೆ, ಒಳ್ಳೆ ಮಾಡ್ತಾನೆ ಇನ್ನಾದರೂ ಮಾಡ್ತಾನೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ನನ್ನೊಂದು ಆಯ್ಕೆ ಮಾಡಿ ನನಗೆ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಕೊಟ್ಟಾರ. ಇವಾಗಾದರೂ ನನ್ನ ಎಲ್ಲ ಯಾವುದೋ ಒಂದು ಮೀಟಿಂಗ್ ಇದ್ದರೂ ನರಗುಂದ ಆಗಲಿ ಗದಗ ಆಗಲಿ ನಮ್ಮನ್ನ ಕರೀತಾರೆ. ಅಲ್ಲಲ್ಲಿ ಒಳ್ಳೊಳ್ಳೆ ಅನುಭವಗಳು ಬಂದಿರ್ತವೆ. ಯಾಕೆ ಬರ್ತಾವೆ ಅಂದ್ರೆ ಮೀಟಿಂಗ್ನೊಳಗೆ ಬೇರೆಯವರು ಅವ್ರು ಮಾಡಿದ್ದು ನಾವು ಮಾಡಿರೋದಿಲ್ಲ, ನಾವು ಮಾಡಿದ್ದು ಅವ್ರು ಮಾಡೋದಿಲ್ಲ, ನಾವು ಅಲ್ಲಿ ಅನುಭವ ಹಂಚ್ಕೊತೀವಿ. ಹಂಚ್ಕೊಳ್ಳೋದ್ರಿಂದ ನಮಗೆ ಮತ್ತೊಂದು ಸ್ವಲ್ಪ ಏನಾಗತ್ತಂದ್ರೆ ನಾವು ಇನ್ನೊಂಥರ ಏನಾರು ಮಾಡ್ಬೇಕಲ್ಲ ಅನ್ನುವಂಥದ್ದು ಒಂದು ಅನುಭವ ನಮಗೆ ಬರ್ತೈತಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ. ಸರ್ ಹೇಳ್ತಾರೆ, ಕರೀತಾರೆ, ಎಲ್ಲಿದ್ದು ಬಿಡೋಮರ ಮನ್ಯಾನ ಕೆಲಸ ಅಂತೇಳಿ ನಾವು ಮನ್ಯಾಗ ಕುಂತ್ರೆ ನಾವು ಮುಂದೆ ಹೋಗೋಕೆ ಸಾಧ್ಯಿಲ್ಲ. ಒಂದು ಅಧಿಕಾರಿಗಳು ಯಾಕೆ ನಮ್ಮನ್ನು ಕರೀತಾರೆ ಅನ್ನುವಂಥ ಉದ್ದೇಶ, ನಾವು ಇನ್ನೊಂದು ಸ್ವಲ್ಪ ಬರಲಿ ಮತ್ತೊಂದು 4 ಮಂದಿಗೆ ಮತ್ತು ತಿಳಿಸಿ ಹೇಳಿ ಅನ್ನುವಂಥ ಉದ್ದೇಶಕ್ಕೆ ನಮ್ಮ ವೀರೇಶ್ ಹುಣಗುಂದ್ ಸರ್ ಆತ, ಆಮೇಲೆ ನಮ್ಮ ಜೆ ಡಿ ಅವ್ರು ಆತ, ನಮ್ಮ ನಿಶಾಂತ್ ಸರ್, ಹಾಲ್ ಅವರು, ಒಳ್ಳೆ ಒಳ್ಳೆ ಅಧಿಕಾರಿಗಳದಾರ. ಅವರೊಂದು ಮಾರ್ಗದರ್ಶನದೊಳಗೆ ಏನಾರ ಒಂದು ನಮಗೆ ಇಂಥದ್ದೊಂದು ಕೀಟಬಾಧೆ ಬಂತಂದ್ರೆ ಸರ್ ಹಿಂಗೆ ಬಂದತಿ, ನಾವು ಏನು ಮಾಡೋಣ ಅದಕ್ಕೆ, ಗೌಡ್ರ ಇಂಥದ್ದು ಮಾಡಿರಿ ಅದು ಒಳ್ಳೇದಾಗತ್ತೆ. ಇವತ್ತಿಗೂ ನಾನು ಇಲ್ಲಿ ಬೇವಿನ ಕಷಾಯ ತಯಾರು ಮಾಡ್ಕೋತೀನಿ, ಆಮೇಲೆ ಬೆಳ್ಳುಳ್ಳಿ ಕಷಾಯ ತಯಾರು ಮಾಡ್ಕೊತೀನಿ, ನೊಣದ ಕಷಾಯ ತಯಾರು ಮಾಡ್ಕೋತೀನಿ, ಡಿಕಂಪೋಸರ್ ತಯಾರು ಮಾಡ್ಕೋತೀನಿ, ಅವೆಲ್ಲ ಇಲ್ಲಿ ನಿಮಗೆ ಹಾಕಿಟ್ಟಿದ್ದೀನಿ. ಅದನ್ನು ಸ್ಪ್ರೇ ಕೊಡ್ತೀನಿ ನಾನು, ಯಾವ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಇವತ್ತಿಗೂ ಇವ್ದು ಹಣ್ಣು ಬಿಡಾಕತ್ತಿಂದು ಒಂದು ಸ್ಪ್ರೇ ಯಾವುದೂ ಕೊಟ್ಟಿಲ್ಲ. ಬೆಳ್ಳುಳ್ಳಿ, ಹಸಿ ಖಾರ, ತಂಬಾಕು ಇವನ್ನೆಲ್ಲ ಹಾಕಿ ಮಾಡಿದ್ದಲ್ಲೇ ಕಸ ಐತಿ, ಅದನ್ನು ಸ್ಪ್ರೇ ಕೊಡ್ತೀನಿ, ಒಳ್ಳೆ ಕ್ವಾಲಿಟಿ ಬರ್ತೈತಿ, ನೀವು ಹಣ್ಣು ತಿನ್ನಿರಿ, ಮತ್ತೊಬ್ಬರಿಗೆ ಬೇರೆಯವ್ರಿಗೂ ಅದನ್ನು ಹೇಳ್ರಿ ಟೇಸ್ಟ್. ಹೀಗಾಗಿ ನಮಗೂ ಒಂದು ಸ್ವಲ್ಪ ಡೆವಲಪ್ ಆಗತ್ತೆ. ಇವಾಗ ಮಾರ್ಕೆಟ್ನಾಗ ನಾವು ಹೋದ್ನಿ ಅಂದ್ರೆ ಖಾನಾಪುರ ಅನ್ನು ಅಂತಂದ್ರೆ ಈ ಹದ್ಲಿ ಒಳಗೆ ಏ 5 ರೂಪಾಯಿ 10 ರೂಪಾಯಿ ಹಾಂ ಆಯ್ತು, ಏ ಅವ್ರದ್ದು ವರ್ಷ ಬದ ದಿನ ತೊಂಬರ್ತಾರಳ ಒಳ್ಳೆ ಚಲೋ ಇರ್ತ ಅನ್ನುವಂಥದ್ದು ಜನರ ಒಳಗೆ ನಾವು ಮನಸ್ಸಿನೊಳಗೆ ಮೂಡೀವಿ. ಅದಕ್ಕೆ ನಾವು ಚಲೋದ ತಿನ್ನೋಣ, ಇನ್ನೊಬ್ಬರಿಗೆ ಚಲೋದ ತಿನ್ನಿಸೋಣ. ಈಗ ಮಾರ್ಕೆಟ್ ಒಳಗೆ 1,000 ರೂಪಾಯಿ ಕೊಟ್ಟರೆ ಅಗದಿ ಹೈ ಕ್ವಾಲಿಟಿ ನಮ್ಗೆ ಕೊಡ್ತಾರೆ ರೀ ರಾಸಾಯನಿಕ, ಅದನ್ನು ತೊಗೊಂಬಂದು ಬಳಸೋದು. ರೊಕ್ಕ ಖರ್ಚಾಗೋದು ನಮ್ಮದು, ವಿಷ ತಿನ್ನೋರು ಯಾರು, ಗ್ರಾಹಕರು ಖರ್ಚು ಮಾಡಿ ವಿಷ ತಿನ್ನಿಸೋದು ಅದು ನನಗೆ ಬೇಡ. ನಾವು ಒಳ್ಳೆಯ ಕ್ವಾಲಿಟಿ ತಯಾರು ಮಾಡ್ಕೊಂಡು ವಿಷಮುಕ್ತ ಆಹಾರ ಕೊಡ್ಬೇಕನ್ನುವಂಥ ಉದ್ದೇಶನ ನಮ್ಮದು ರೀ. ಇಷ್ಟು ಹೇಳಿ ನನ್ನ ಮಾತು. 2019-20 ಸಾಲಿನ ಆತ್ಮ ಯೋಜನೆಯಡಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ.